ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನ್ ಸರೋಜಾ. ಸ್ನೇಹಿತರೆ, ನಾನು ಈ ದಿನ ನಿಮಗೆ ನನ್ನ ದಿನಚರಿಯನ್ನು ಶೇರ್ ಮಾಡ್ತಿದ್ದೀನಿ. ಸೊ ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ, ಮ್ಯಾಮ್ ವ್ಲಾಗ್ನ ಸ್ಟಾರ್ಟ್ ಮಾಡಿ, ನೀವು ವ್ಲಾಗ್ನ ಶೇರ್ ಮಾಡಿ ಅಂತ. ಇಲ್ಲ ಅನ್ನೋದಾದರೆ ವ್ಲಾಗ್ ಮಾಡೋದಕ್ಕೆ ಬೇರೆ ಒಂದು ಚಾನೆಲ್ನ ನೀವು ಕ್ರಿಯೇಟ್ ಮಾಡಿ ಅಂತ. ಸೊ ಆ ಕಾರಣಕ್ಕಾಗಿ ಈ ಒಂದು ಚಾನಲಲ್ಲೇ ನಾನು ಆ ವ್ಲಾಗ್ನ ಸಹ ಕೂಡ ಶೇರ್ ಮಾಡೋಣ ಅಂತ ಶೇರ್ ಮಾಡ್ತಿದ್ದೀನಿ ಅಷ್ಟೇ. ಸೊ ತುಂಬ ಜನ ಕೇಳ್ತಿರೋ ಕಾರಣಕ್ಕೆ. ಸೊ ನನ್ನ ದಿನಚರಿ ಅನ್ನೋದು ಬೆಳಿಗ್ಗೆ 5:00 ನಾನು ಎದ್ದೊಳ್ತಿದ್ದೆ. ಬಟ್ ಈಗ ಮಕ್ಕಳಿಗೆ ಹಾಲಿಡೇಸ್ ಇದೆ ಅಲ್ವಾ, ಸಮ್ಮರ್ ಹಾಲಿಡೇಸು. ಸೊ ಆ ರೀಸನ್ಗೆ ನಾನು ಈಗ ಸ್ವಲ್ಪ ಲೇಟಾಗಿ ಒಂದು 6 ಗಂಟೆ 6:30 ಆಗಿ ಎದ್ದೊಳ್ತೇನೆ. ಎದ್ದಿದ ನಂತರ ನಾನು ವಾಷಿಂಗ್ ಮಿಷಿನ್ಗೆ ಫಸ್ಟು ಬಟ್ಟೆಗಳನ್ನ ಹಾಕ್ಬಿಡ್ತೇನೆ. ಸೊ ಅದು ವಾಶ್ ಆದ ನಂತರ ಹಾಗೆ ಒಣಗಾಕ್ಬೋದು. ಸೊ ನಂತರ ನಾನು ಹೊರಗಡೆ ಎಲ್ಲ ಸಹ ಕೂಡ ಕ್ಲೀನ್ ಮಾಡ್ಕೊಳ್ತೀನಿ, ಕಸ ಗುಡಿಸಿ ನೀರಾಕಿ ರಂಗೋಲಿ ಹಾಕೋದು. ಸೊ ನನ್ನ ಮಗಳು ಇವತ್ತು ನಾನು ನಿನಗೆ ಹೆಲ್ಪ್ ಮಾಡ್ತೀನಮ್ಮ ಅಂತ ಬಂದು, ಸೊ ಹೆಲ್ಪ್ ಮಾಡಮ್ಮ ಅಂತ ನಾನು ಹೇಳಿದೆ. ಸೊ ಅವಳೆ ಬಾಗಿಲಿಗೆಲ್ಲ ನೀರನ್ನ ಹಾಕ್ತಿದ್ಲು. ನಂತರ ನಂದು 2-ವೀಲರ್ ಇದೆ, ಸೊ ಅದನ್ನು ಸಹ ಕೂಡ ವಾಶ್ ಮಾಡ್ತೀನಮ್ಮ, ಎಲ್ಲ ಧೂಳಿದೆ ಅಂತ ಹೇಳಿದ್ಲು. ಸೊ ವಾಶ್ ಮಾಡಮ್ಮ ಅಂತ ಹೇಳಿದೆ, ಅದನ್ನು ಸಹ ಕೂಡ ವಾಶ್ ಮಾಡ್ತಿದ್ಲು. ಸೊ ನಂತರ ನಾನು ರಂಗೋಲಿನ ಹಾಕೋದಕ್ಕೆ ಬಂದೆ. ಪುಟ್ಟದಾದಂತಹ ರಂಗೋಲಿನ ಹಾಕ್ಕೊಳ್ತೀನಿ ನಾನು. ಯಾಕೆ ಅನ್ನೋದಾದರೆ ನಮ್ಮ ಮನೆ ಹತ್ರ ನಾಯಿಗಳಿದೆ, ಮತ್ತು ಮಕ್ಕಳು ಸಹ ಕೂಡ ಓಡಾಡ್ತಿರ್ತಾರೆ. ಸೊ ದೊಡ್ಡದಾದಂಥ ರಂಗೋಲಿ ಹಾಕಿದ್ರೆ ಮನೆಗೆಲ್ಲ ಸಹ ಕೂಡ ಡೈರೆಕ್ಟಾಗಿ ತುಳ್ಕೊಂಡು ಬರ್ತಾ ಇರ್ತಾರೆ, ಮನೆಯೆಲ್ಲ ಸಹ ಕೂಡ ಗಲೀಜಾಗತ್ತೆ, ಬೆಳ್ಳಗಿ ಕಾಣಿಸುತ್ತೆ. ಸೊ ಅದಕ್ಕೆ ಆದಷ್ಟು ನಾನು ಪುಟ್ಟದಾದಂತಹ ರಂಗೋಲಿಯನ್ನು ನಾನು ಹಾಕ್ಕೊಳ್ತೀನಿ. ಮಕ್ಕಳು ಶಾಲೆಗೆ ಹೋಗ್ತಾರೆ ಅನ್ನೋದಾದರೆ ನಾನು ಸ್ವಲ್ಪ ದೊಡ್ಡದಾದಂತಹ ರಂಗೋಲಿನ ಡೈಲಿ ಹಾಕ್ಕೊಳ್ತೀನಿ. ಈಗ ಮಕ್ಕಳು ಮನೇಲೇ ಇರ್ತಾರಲ್ವಾ, ಸೊ ಆಚೆಯೆಲ್ಲ ಸಹ ಕೂಡ ಹಾಡ್ತಿರ್ತಾರೆ. ಸೊ ರಂಗೋಲಿಯನ್ನೆಲ್ಲ ಸಹ ಕೂಡ ತುಳ್ಕೊಂಡು ಓಡಾಡ್ತಿರ್ತಾರೆ, ಆದಷ್ಟು ರಂಗೋಲಿನ ತುಳಿಬಾರ್ದು ಅಂತ ಹೇಳ್ತಾರೆ. ಆ ರೀಸನ್ಗೆ ನಾನು ಪುಟ್ಟದಾದಂತಹ ರಂಗೋಲಿನೇ ಹಾಕ್ಕೊಳ್ತೀನಿ. ನನಗೆ ಡೈಲಿ ರಂಗೋಲಿ ಹಾಕಬೇಕು ಅಂದರೆ ತುಂಬಾ ಇಷ್ಟ. ಬೆಳಗ್ಗೆ ಎದ್ದು ಹೊರಗಡೆ ಎಲ್ಲ ಸಹ ಕೂಡ ಕಸ ಗುಡಿಸಿ ನೀರನ್ನು ಹಾಕಿ ರಂಗೋಲಿ ಹಾಕಬೇಕು ಅಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಕೆಲವೊಬ್ರು ಏನು ಮಾಡ್ತಾರೆ ಅನ್ನೋದಾದರೆ ಕೇವಲ ಮಂಗಳವಾರ ಆಗಿರ್ಬೋದು, ಶುಕ್ರವಾರ, ಶನಿವಾರ ಅಂಥ ದಿನದಲ್ಲಿ, ಅಂದರೆ ಮನೇಲಿ ಪೂಜೆ ಮಾಡುವಾಗ ಮಾತ್ರ ರಂಗೋಲಿನ ಹಾಕ್ತಾರೆ. ಬಟ್ ನನಗೆ ಡೈಲಿ ಇಷ್ಟ, ಭಾನುವಾರ ಸಹ ಕೂಡ ನಾನು ಹಾಕ್ಕೊಳ್ತೀನಿ ರಂಗೋಲಿನ, ಅಷ್ಟಿಷ್ಟ ನನಗೆ. ಮನೆ ಮುಂದೆ ರಂಗೋಲಿ ಹಾಕೋದ್ರಿಂದ ತುಂಬ ಲಕ್ಷಣವಾಗಿ ಕಾಣಿಸುತ್ತೆ, ಮನೆ ಬಾಗಿಲು, ಮನೆ ಆಗಿರ್ಬೋದು. ಸೊ ಯಾರಾದರೂ ಹೊರಗಡೆಯಿಂದ ನೋಡಿದಾಗೂ ಸಹ ಕೂಡ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ, ಎಷ್ಟು ಚೆನ್ನಾಗಿದೆ ಮನೆ ಲಕ್ಷಣವಾಗಿ ಅಂತ ಅವ್ರಿಗೂ ಸಹ ಕೂಡ ಅನಿಸುತ್ತೆ. ಸೊ ಅಷ್ಟು ಚೆನ್ನಾಗಿರುತ್ತೆ ಮನೆ ಮುಂದೆ ರಂಗೋಲಿ ಹಾಕೋದ್ರಿಂದ. ಸೊ ನೀವು ಡೈಲಿ ಹಾಕ್ತಿಲ್ಲ ಅನ್ನೋದಾದರೆ ಒಮ್ಮೆ ಈ ರೀತಿಯಾಗಿ ಡೈಲಿ ಮನೆ ಬಾಗಿಲನ್ನ ಗುಡಿಸಿ ಈ ರೀತಿಯಾಗಿ ನೀರಾಕಿ ರಂಗೋಲಿನ ಹಾಕಿ ಮನಸ್ಸಿಗೂ ಸಹ ಕೂಡ ತುಂಬ ನೆಮ್ಮದಿ ಅನ್ನೋದು ಸಿಗುತ್ತೆ, ಏನೋ ಒಂದು ರೀತಿ ಪ್ರಶಾಂತತೆ ಇರುತ್ತೆ ಮನೆ ಮುಂದೆ ಅಂತಲೇ ಹೇಳ್ಬೋದು. ಸೊ ಆ ರೀಸನ್ಗೆ ನಾನು ರಂಗೋಲಿನ ಹಾಕ್ಕೊಳ್ತೀನಿ. ಈ ರೀತಿಯಾದಂಥ ಒಂದು ರಂಗೋಲಿನ ಹಾಕಿದ್ದೆ. ನಂತರ ನಾನು ನಮ್ಮ ತೋಟಕ್ಕೆ ಡೈಲಿ ವರ್ಕರ್ಸ್ ಬರ್ತಾರೆ, ಒಂದು 4-5 ಜನ ಬರ್ತಾರೆ. ಸೊ ಅವ್ರಿಗೆ ಮುದ್ದೆನ ಪ್ರಿಪೇರ್ ಮಾಡ್ತಿದ್ದೆ, ಮುದ್ದೆ ಹಾಗೆ ಮಾಡ್ಕೊಳ್ಬಿಡ್ತೀನಿ. ಇಲ್ಲ ಅನ್ನೋದಾದರೆ ಮಕ್ಕಳಿಗೆ ಬೆಳಗ್ಗೆ ಹೊತ್ತು ಶಾಲೆ ಏನಾದರೂ ಇದೆ ಅನ್ನೋದಾದರೆ ಅವ್ರಿಗೆ ಟಿಫನ್ನ ಮಾಡಿ ನಂತರ ನಾನು ಮುದ್ದೆನ ಮಾಡ್ಕೊಳ್ತೀನಿ ವರ್ಕರ್ಸ್ಗೆ. ಸೊ ಈಗ ಮಕ್ಕಳಿಗೆ ಶಾಲೆ ಹೇಳದೆ ಇರೋ ಕಾರಣಕ್ಕೆ ಅವ್ರಿಗೆ ನಾನು ವರ್ಕರ್ಸ್ಗೆ ಮತ್ತು ಮಕ್ಕಳಿಗಾಗೋ ರೀತಿ ನಾನು ನುಗ್ಗೆಕಾಯಿ ಹಾಕಿ ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೆ. ಸೊ ಮಕ್ಕಳಿಗೆ ದೋಸೆನ ಸುಟ್ಕೊಟ್ಟೆ. ನಂತರ ವರ್ಕರ್ಸ್ಗೆಲ್ಲ ಸಹ ಕೂಡ ಅವ್ರಿಗೆ ರೈಸ್ ಬದಲಾಗಿ 2-2 ದೋಸೆ ಮತ್ತು ಒಂದೊಂದು ಮುದ್ದೆನ ಮಾಡ್ಕೊಳ್ತಿದ್ದೀನಿ ನಾನು. ಮುದ್ದೆ ನಮ್ಮ ಮನೆಯಲ್ಲಿ ನಾನು ಈ ರೀತಿಯಾಗಿ ತೊಳಸ್ಕೊಳ್ತೀನಿ. ತುಂಬ ಜನ ಕಾಲನ್ನ ಆ ಕಡೆ ಈ ಕಡೆ ಇಟ್ಕೊಂಡು ಸೊ ಮುದ್ದೆನ ತೊಳಸ್ತಾರೆ. ಬಟ್ ನಾನು ಮೆಟ್ಕೋಲ್ ಅಂತ ಬರುತ್ತಲ್ವ, ಸೊ ಅದನ್ನು ಇಟ್ಕೊಂಡು ನನ್ನ ತೊಳಸುವಂಥ ರೂಢಿ. ಮುದ್ದೆನ ಸಹ ಕೂಡ ಕೆಲವೊಬ್ಬರು ತುಂಬ ಜನ ಸೌಟಲ್ಲಿ ಹಾಕ್ಕೊಳ್ತಾರೆ. ಬಟ್ ನಮ್ಮ ಮನೆಯಲ್ಲಿ ಈ ರೀತಿಯಾದಂತಹ ಒಂದು ಏನಂತಾರೋ ಗೊತ್ತಿಲ್ಲ ಅದನ್ನು ನನಗೆ. ಸೊ ಆ ರೀತಿಯಾದಂಥ ಒಂದು ಸೌಟ್ ರೀತಿಯೇ ಇರುತ್ತೆ, ಬಟ್ ಚಿಕ್ಕದಾಗಿ ಸ್ಟೀಲ್ ರೀತಿ ಇರುತ್ತೆ. ಸೊ ಅದನ್ನು ತೆಗೆದುಕೊಂಡಿದ್ದೀನಿ. ಅದೆಲ್ಲ ಪರಸೆಗಳೆಲ್ಲ ಆಗಿರ್ಬೋದು, ಜಾತ್ರೆಗಳಲ್ಲಿ ಸಿಗುತ್ತೆ. ಮುದ್ದೆ ಎತ್ತೋದಕ್ಕೆಲ್ಲ ಸಹ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಮುದ್ದೆ ಮಾಡಿಕೊಂಡು ನೋಡ್ಬೋದು. ಈಗ ನಾನು 2-ವೀಲರಲ್ಲಿ, ಇದು ನಂದು 2-ವೀಲರು, ತೋಟಕ್ಕೆ ವರ್ಕರ್ಸ್ಗೆ ಊಟ ಹಾಕೋದಕ್ಕೆ ಅಂತ ಬಂದೆ. ಪಾಪ ಅವರೆಲ್ಲ ಸಹ ಕೂಡ ಹೂವು ಕೀಳ್ತಿರ್ತಾರೆ. ಹೂವು ಎಲ್ಲ ಕಿತ್ತಾದ ನಂತರ ಊಟನ ತಿಂದು ಚಿಕ್ಕಡಿಕಾಯಿ ಕೀಳಬೇಕು. ಸೊ ಚಿಕ್ಕಡಿಕಾಯಿ ಕೀಳೋದಕ್ಕೆ ಹೋಗ್ತಾರೆ. ಸೊ ನೋಡ್ಬೋದು, ಊಟನ ಸಹ ಕೂಡ ತೊಗೊಂಬಂದು ಇಕ್ಕೊಂಡಿದ್ದೀನಿ ನಾನು. ನೀರು ಕ್ಯಾನ್ ಸಹ ಕೂಡ ಬೇಕಾಗುತ್ತೆ. ಯಾಕೆ ಅನ್ನೋದಾದರೆ ಈಗ ಬೇಸಿಗೆಗಾಲ ಅಲ್ವಾ, ನೀರನ್ನ ಜಾಸ್ತಿ ಕುಡಿತಾರೆ. ಸೊ ಆ ಕಾರಣಕ್ಕಾಗಿ 2-2 ಕ್ಯಾನ್ ಬೇಕಾಗುತ್ತೆ ಒಂದೇ ದಿನಕ್ಕೆ. ಸೊ ನಂತರ ನೋಡ್ಬೋದು, ಇದೇ ನಮ್ಮದು ಗುಲಾಬಿ ತೋಟ ಅಂತಲೇ ಹೇಳ್ಬೋದು. ಇದನ್ನು ಇದು ಬಂದು ರೋಸ್, ಇದು
ಮಿರಾಬಲ್ ಅಂತ ಕರೀತಾರೆ. ಸೊ ರೆಡ್ ಕಲರಲ್ಲಿರುತ್ತೆ, ಚಿಕ್ಕದಾಗಿ ಇರುತ್ತೆ, ತುಂಬ ಬಟನ್ಸ್ ಅಂತ ಸಹ ಕೂಡ ಕೆಲವೊಬ್ರು ಕರೀತಾರೆ. ನಮ್ಮ ಕಡೆ ಎಲ್ಲ ಸಹ ಕೂಡ ಇದನ್ನು ಮಿರಾಬಲ್ ಅಂತ ಕರೀತೀರಿ. ಇದನ್ನು ನಾವು ಡೈಲಿ ಕೇಳಬೇಕಾಗತ್ತೆ, ಅಂದರೆ ದಿನ ಬಿಟ್ಟು ದಿನ ಕೇಳೋದು. ಬಟ್ ಡೈಲಿ ನಮಗೆ ಕಡಿಮೆ ವರ್ಕರ್ಸ್ ಬರೋ ಕಾರಣಕ್ಕೆ ಒಂದು ಕಡೆ ಕಿತ್ತಾದ ನಂತರ ಇನ್ನೊಂದು ಕಡೆ ಕೇಳೋದಕ್ಕೆ ಡೈಲಿ ಬರಬೇಕಾಗತ್ತೆ. ಸೊ ನಾನು ಹ್ಯಾಟ್ನ ಹಾಕ್ಕೊಂಡು ಹೋಗ್ತಿದ್ದೀನಿ ನೋಡ್ಬೋದು, ವರ್ಕರ್ಸ್ನ ಊಟಕ್ಕೆ ಕರೆಯೋದಕ್ಕೆ. ಸೊ ಯಾಕೆ ಅಂದರೆ ತುಂಬ ಅಂದರೆ ತುಂಬ ಬಿಸಿಲಿರುತ್ತೆ ಸ್ನೇಹಿತರೆ, ಓಡಾಡೋದಕ್ಕೂ ಸಹ ಕೂಡ ಆಗೋದಿಲ್ಲ. ಎನಿ ಟೈಮ್ ನಾನು ಕಿವಿಯಲ್ಲಿ ಬ್ಲೂಟೂತ್ನ ಹಾಕ್ಕೊಳ್ತಾ ಇರ್ತೀನಿ, ಸಾಂಗ್ಸ್ನ ಕೇಳೋದಾಗಿರ್ಬೋದು. ಇಲ್ಲ ಅನ್ನೋದಾದರೆ ನನಗೆ ಹೆಚ್ಚಾಗಿ ಪಾಕೆಟ್ ಎಫ್ ಎಮ್ಮಲ್ಲಿ ಒಂದಷ್ಟು ಸ್ಟೋರೀಸ್ ಅನ್ನೋದು ಬರುತ್ತೆ. ಅದರಲ್ಲಿ ಮೇಯ್ನಾಗಿ ನನಗೆ ಮೌನರಾಗ ತುಂಬಾ ಇಷ್ಟ ಆಯಿತು. ಸೊ ಮೌನರಾಗ ನಾನು ಒಂದಷ್ಟು ಎಪಿಸೋಡ್ಸ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ, 120-124 ಆಗೋಷ್ಟು. ತುಂಬ ಇಷ್ಟ ಆಯಿತು ನನಗೆ ಮೌನರಾಗ ಅನ್ನೋದು ಪಾಕೆಟ್ ಎಫ್ ಎಮ್ಮಲ್ಲಿ. ನೀವು ಪ್ಲೇಸ್ಟೋರಲ್ಲಿ ಹೋಗಿ ಪಾಕೆಟ್ ಎಫ್ ಎಮ್ಮಲ್ಲಿ ಅಂತ ಪಾಕೆಟ್ ಎಫ್ ಎಮ್ ಅಂತ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ. ಸೊ ಅದರಲ್ಲಿ ಒಂದು ಮೌನರಾಗ ಅನ್ನೋದು ಇದೊಂದು ರೀತಿ ಸೀರಿಯಲ್ಸ್ ರೀತಿ ಬರುತ್ತೆ ಡೈಲಿ, ತುಂಬ ಚೆನ್ನಾಗಿದೆ ಕೇಳಿ ನೀವು. ನನಗೆ ಮೌನರಾಗ ಮೇಯ್ನಾಗಿ ಇಷ್ಟ ಆಯಿತು. ಮತ್ತು ಹೈರಾ ಅಂತ ಇದೆ, ಹೈರಾ ಅನ್ನೋದು ಅದನ್ನು ಸ್ವಲ್ಪ ಒಂದಷ್ಟು ಕೇಳಿದ್ದೀನಿ. ನಂತರ ಬೇರೆ ಯಾವುದು ಅಂದರೆ ನಿಹಾರಿಕಾ ಆಗಿರ್ಬೋದು. ಕೆಲವೊಂದು ಜಾಸ್ತಿ ನನಗೆ ತುಂಬ ಇಷ್ಟ ಆಗಿದ್ದು ಅನ್ನೋದಾದರೆ ಮೌನರಾಗ. ಮೌನರಾಗ ನನಗೆ ತುಂಬಾ ಇಷ್ಟ ಆಯಿತು ಪಾಕೆಟ್ ಎಫ್ ಎಮ್ಮಲ್ಲಿ. ಒಂದು ರೀತಿ ಲವ್ ಸ್ಟೋರಿ ತುಂಬ ಚೆನ್ನಾಗಿದೆ ಕೇಳೋದಕ್ಕೆ. ಸೊ ಹಾರಿಸನ್ಗೆ ಇದು ನೋಡ್ಬೋದು, ಚಿಕ್ಕಡಿಕಾಯಿ ಇದು. ಸೊ ಈ ರೀತಿಯಾಗಿಂಥ ಹೂವು ಇದೆ, ಇದು ಫಸ್ಟ್ ಟೈಮ್ ಕೇಳ್ತಾ ಇರೋದು ನಾವು, ಅದಕ್ಕೆ ತುಂಬ ಕಾಯಿ ಅನ್ನೋದು ಕಡಿಮೆ ಇದೆ. ಸೊ ಈ ಹೂವು ಎಲ್ಲ ನಾನು ಆಗಲೇ ತೋರಿಸಿದ್ನಲ್ವ, ಅದೆಲ್ಲ ಸಹ ಕೂಡ ಒಂದು ರೀತಿ ದ್ರಾಕ್ಷಿ ಗೊಂಚಲು ಯಾವ ರೀತಿ ಇರುತ್ತೋ ಆ ರೀತಿಯಾಗಿ ಬರುತ್ತೆ ಮುಂದೆ. ಸೊ ನಾನು ಆಗ ಸಹ ಕೂಡ ನಿಮಗೆ ವಿಡಿಯೋನ ಶೇರ್ ಮಾಡ್ತಿರ್ತೀನಿ. ಸೊ ನೋಡ್ಬೋದು ಈ ರೀತಿಯಾಗಿ ಕಾಯಿನ ಕಿತ್ತು ಇದನ್ನು ನಾವು ಮಾರ್ಕೆಟ್ಗೆ ಕಳಿಸ್ಬೇಕಾಗತ್ತೆ. ನಾವು ಇಲ್ಲಿ ಹತ್ರದಲ್ಲಿ ಮಾಲೂರಿಗೆ ಕಳಿಸ್ತೀರಿ, ಕೆಲವೊಬ್ಬರು ಬೆಂಗಳೂರಿಗೂ ಸಹ ಕೂಡ ಕಳಿಸ್ತಾರೆ. ನಾವು ಇಲ್ಲಿ ಹತ್ರ ಮಾಲೂರು ಇರೋ ಕಾರಣಕ್ಕೆ ನಾವು ಮಾಲೂರಿಗೆ ಕಳಿಸೋದು. ಸೊ ನೋಡ್ಬೋದು ಈಗ ಚಿಕ್ಕಡಿಕಾಯಿ ಕೀಳ್ತಿದ್ದಾರೆ, ನೋಡ್ಬೋದು ವರ್ಕರ್ಸ್ ಎಲ್ಲ ಇಲ್ಲಿದ್ದಾರೆ, ಚಿಕ್ಕಡಿಕಾಯಿ ಕೀಳ್ತಾ ಇದ್ದಾರೆ. ಪಾಪ ಬಿಸಿಲು ಅವ್ರಿಗೂ, ಸೊ ಏನೂ ಮಾಡೋದಕ್ಕಾಗೋದಿಲ್ಲ. ಬಿಸಿಲಾದರೂ ಸಹ ಕೂಡ ಮಾಡಲೇಬೇಕಾಗತ್ತೆ. ನಾವು ತೋಟ ಇರೋರಿಗೆ ಅಂದರೆ ರೈತರಿಗೆ ಇದ್ರ ಬೆಲೆ ಏನು ಅಂತ ಗೊತ್ತಿರುತ್ತೆ. ಮನೇಲಿರೋರಿಗೆ ತುಂಬ ಕಷ್ಟ ಆಗುತ್ತೆ ಮನೇಲಿರೋದಕ್ಕೆ, ಅಷ್ಟು ನೋಡ್ಬೋದು ಬಿಸಿಲು ಎಷ್ಟು ಸುಡ್ತಿದೆ ಅಂತ. ಅಷ್ಟು ಬಿಸಿಲಲ್ಲೂ ಸಹ ಕೂಡ ಪಾಪ ಇವರು ವರ್ಕರ್ಸ್ ಬಂದು ಮಾಡ್ತಾರೆ ನಮಗೆ. ಇವರು ಪರ್ಮನೆಂಟಾಗಿ ನಮಗೆ ಡೈಲಿ ಬರ್ತಾರೆ, ಎಲ್ಲಿಗೂ ಹೋಗೋದಿಲ್ಲ. ಸೊ ನೋಡ್ಬೋದು ಅವರು ಸಹ ಕೂಡ ಕಾಯಿ ಕೀಳ್ತಿದ್ದಾರೆ. ಅವ್ರು ಕಾಯಿ ಕಿತ್ತ ನಂತರ ಬಂದು ಊಟ ಮಾಡ್ತೀನಿ ಅಂತ ಹೇಳ್ತಿದ್ರು. ಸ್ವಲ್ಪ ಇತ್ತು ಕಾಯಿ ಕಿತ್ತರೆ ಆಗೋಗ್ತಿತ್ತು. ಸೊ ಆ ರೀಸನ್ಗೆ ಅವರು ಬಂದು ತಿಂತೀರಿ ಕಾಯಿ ಕಿತ್ತಾದ ನಂತರ ಅಂತ ಹೇಳಿದ್ರು. ಸೊ ನೋಡ್ಬೋದು ನಾನು ಸಹ ಕೂಡ ಅವ್ರ ಜೊತೆ ಟೈಮ್ ಪಾಸ್ ಮಾಡ್ತಾ ಅವ್ರ ಜೊತೆ ಮಾತುಗಳು ಹೇಳ್ತಾ ನಾನು ಸಹ ಕೂಡ ಅವ್ರ ಜೊತೆ ಕಾಯಿ ಕೀಳ್ತೀನಿ. ಈ ರೀತಿ ಆದಂಥ ಸಣ್ಣ ಪುಟ್ಟ ಕೆಲಸ ನಾನು ಸಹ ಕೂಡ ಮಾಡ್ತೀನಿ. ಕಳೆ ಕೀಳೋದಾಗಿರ್ಬೋದು, ಕಳೆ ಒರೆಯೋದು ನನಗೆ ಅಷ್ಟಾಗಿ ಬರೋದಿಲ್ಲ. ಸೊ ಅವ್ರೇನಾದ್ರು ಕೆಲಸ ಮಾಡ್ತಿದ್ರೆ ಈ ರೀತಿಯಾಗಿ ನಾನು ನೆರಳಲ್ಲಿ ಬಂದು ಕೂತ್ಕೊಂಡು ಅವರು ಕೆಲಸ ಮಾಡೋರಿಗೂ ಅವ್ರ ಜೊತೆ ಏನಾದರೂ ಅವ್ರಿಗೆ ನೀರು ಬೇಕಾ ಅಂತ ಏನಾದರೂ ಸಹ ಕೂಡ ಕೇಳಿಕೊಂಡು ನಾನು ಅವ್ರಿಗೆ ಹೆಲ್ಪ್ ಮಾಡ್ತಿರ್ತೀನಿ. ಸೊ ನೋಡ್ಬೋದು ಅವ್ರು ಊಟ ಮಾಡಿದ್ದಾಯಿತು. ಸೊ ಊಟ ಮಾಡೋ ವಿಡಿಯೋ ಮಾಡಿಲ್ಲ ನಾನು. ಸೊ ನೆಕ್ಸ್ಟ್ ಟೈಮ್ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಅದನ್ನು ನಾನು ನನ್ನ ಟೂ ವೀಲರಲ್ಲಿ ಇಟ್ಕೊಂಡೆ, ಮತ್ತು ಹ್ಯಾಟ್ನ ಸಹ ಕೂಡ ಈ ರೀತಿಯಾಗಿ ಡಿಕ್ಕಿನಲ್ಲಿ ಹಾಕ್ಕೊಳ್ತಿದ್ದೀನಿ. ಡೈಲಿ ನನಗೆ ಬೇಕಾಗತ್ತೆ ಡಿಕ್ಕಿನಲ್ಲಿ. ನೋಡ್ಬೋದು ನೀವು ಒಂದು ಬುಕ್ ಇತ್ತು ಏನಕ್ಕೆ ಅಂತ ಸಹ ಕೂಡ ನೀವು ಕೇಳ್ಬೋದು. ಡೈಲಿ ವರ್ಕರ್ಸ್ ಬರ್ತಿರ್ತಾರಲ್ವ, ಯಾರ್ಯಾರು ಬರ್ತಾರೆ, ಅವ್ರಿಗೆ ಎಷ್ಟು ಕಾಸಾಗಿದೆ ಅಂತ ನಾನು ಅದರಲ್ಲಿ ಬರ್ಕೊಳ್ತಿರ್ತೀನಿ. ಎಷ್ಟು ಟೈಮ್ವರೆಗೂ ಅವರು ಕೆಲಸ ಮಾಡಿದ್ರು ಅಂತ, ಮತ್ತು ಯಾರ್ಯಾರು ಬಂದಿದ್ರು ಅವ್ರನ್ನ ನೇಮ್ಸ್ ಅವ್ರ ನೇಮ್ ಎಲ್ಲ ಸಹ ಕೂಡ ನಾನು ಬರ್ಕೊಳ್ತಿರ್ತೀನಿ. ಮತ್ತು ಯಾವ ರೀತಿ ಯಾವ ಕೆಲಸ ಮಾಡಿದ್ರು ಅಂತಲೂ ಬರ್ಕೊಳ್ತಿದ್ದೀನಿ. ಇದು ನನ್ನ ಫೇವ್ರೇಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ತೆಂಗಿನ ಮರ ಇದೆ ಅಲ್ವಾ, ಇಲ್ಲಿ ನೆರಳಲ್ಲಿ ಕೂತ್ಕೊಂಡ್ರೆ ತುಂಬ ಚೆನ್ನಾಗಿ ಗಾಳಿ ಬರುತ್ತೆ. ಸೊ ಆ ರೀಸನ್ಗೆ ಅವ್ರು ಕೆಲಸ ಮಾಡ್ತಿದ್ದಾರೆ ನೋಡ್ಬೋದು. ಅಲ್ಲೆಲ್ಲ ಅವರು ಕಳೆ ಕೀಳ್ತಿದ್ರು ಊಟ ಮಾಡಿದಾದ ನಂತರ ನಮ್ಮ ವರ್ಕರ್ಸು. ಸೊ ಅವರಲ್ಲಿ ಮಾತಾಡಿಕೊಂಡು ಕಳೆ ಕೀಳ್ತಿರ್ಬೇಕಾದ್ರೆ ನಾನು ಇಲ್ಲಿ ಕೂತ್ಕೊಂಡು ನೋಡ್ತಿರ್ತೀನಿ ಹೊರಗೆ ಅವ್ರಿಗೆ ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ, ಅವ್ರಿಗೇನಾದರೂ ಬೇಕಾ ಅಂತ. ಇದೇ ನನ್ನ ಟೂ ವೀಲರ್ ಇದು, ಇದನ್ನು ಸಹ ಕೂಡ ನಾನು ನೆರಳಲ್ಲಿ ನಿಲ್ಲಿಸಿರ್ತೀನಿ. ಯಾಕೆಂದರೆ ಬಿಸಿಲಲ್ಲಿ ನಿಲ್ಲಿಸಿದ್ರೆ ಏನಾಗುತ್ತೆ ಅನ್ನೋದಾದರೆ, ಸೊ ಅದನ್ನು ಮುಟ್ಟೋದಕ್ಕೂ ಆಗೋದಿಲ್ಲ, ಆ ರೀತಿಯಾಗಿ ಬಿಸಿ ಹೊಡೆಯುತ್ತೆ. ಸೊ ನಂತರ ನೋಡ್ಬೋದು ಅವ್ರು ಕೆಲಸ ಮಾಡ್ತಿದ್ರು, ನಾನು ಇಲ್ಲೇ ನೆರಳಲ್ಲೇ ಕೂತ್ಕೊಂಡು ಮೌನರಾಗ ಎಪಿಸೋಡ್ಸ್ನ ಕೇಳ್ತಿದ್ದೆ. ಸೊ ಕೇಳಿಕೊಂಡು ಹಾಗೆ ಟೈಮ್ ಪಾಸ್ ಮಾಡ್ಕೊಳ್ತೀನಿ ತೋಟದ ಹತ್ರ. ಅವರಿರೋವರೆಗೂ ಇದ್ದು ನಂತರ ಒಂದು ಗಂಟೆಗೆಲ್ಲ ಅವರು ಮನೆಗೆ ಹೊರಟೋಗ್ತಾರೆ, ಅಲ್ಲಿವರೆಗೂ ನಾನು ಅಲ್ಲೇ ಇದ್ದು ನಂತರ ಮನೆಗೆ ಬರ್ತೀನಿ. ಮನೆಗೆ ಬಂದಾದ ನಂತರ ನಮ್ಮ ಹಸ್ಬೆಂಡ್ ಆಗ್ತಾನೆ ಸಮೋಸ ತಂದಿದ್ದರು. ಅವ್ರ ಮಕ್ಕಳಿಗೆ ಅಂದರೆ ನನ್ನ ಮಕ್ಕಳಿಗೆ ಜಾಸ್ತಿ ಆಲೂಗಡ್ಡೆ ಬರುತ್ತಲ್ವ, ಪೊಟ್ಯಾಟೊ ಸಮೋಸ ತುಂಬ ಇಷ್ಟ ಆಗುತ್ತೆ ಅವ್ರಿಗೆ. ಬಟ್ ನನಗೆ ಆ ಪೊಟ್ಯಾಟೊ ಸಮೋಸ ನನಗೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ, ನನಗೆ ಆನಿಯನ್ ಸಮೋಸ ಇಷ್ಟ. ಸೊ ಅವ್ರು ನನಗಾಗಿ ಆನಿಯನ್ ಸಮೋಸ ತರ್ತಾರೆ, ಮಕ್ಕಳಿಗೋಸ್ಕರ ಪೊಟ್ಯಾಟೊ ಸಮೋಸ
ಸಾಸನ್ನು ತರ್ತಾರೆ, ಅದಕ್ಕೆ ನಾನು ಟೊಮ್ಯಾಟೊ ಕೆಚಪ್ನ ಹಾಕ್ಕೊಂಡು ತಿಂತೀನಿ. ನನಗೆ ಟೊಮ್ಯಾಟೊ ಕೆಚಪ್ ಇರಬೇಕು ಯಾವುದೇ ಒಂದು ಈ ರೀತಿಯಾದಂಥ ಸ್ನ್ಯಾಕ್ಸ್ ತಿನ್ನೋದಕ್ಕೆ. ಸೊ ಆ ರೀಸನ್ಗೆ ನಾನು ಟೊಮ್ಯಾಟೊ ಕೆಚಪ್ಪಲ್ಲಿ ಇದನ್ನು ತಿಂತ ಆರಾಮಾಗಿ ಸ್ವಲ್ಪ ರೆಸ್ಟ್ ಮಾಡ್ಕೊಳ್ತೀನಿ. ಯಾಕೆಂದರೆ ತೋಟದಲ್ಲಿ ಬಿಸಿಲಲ್ಲಿ ಇರ್ತಿರಲ್ವ, ಸ್ವಲ್ಪ ಸುಸ್ತಾಗ ರೀತಿ ಹಾ ಇರುತ್ತೆ. ಮನೆಗೆ ಬಂದು ಏನಾದರೂ ಒಂದು ಜ್ಯೂಸ್ ಮಾಡಿಕೊಂಡು ಕುಡಿದು ಈ ರೀತಿಯಾಗಿ ಸ್ನ್ಯಾಕ್ಸ್ ತಿಂದು ಸ್ವಲ್ಪ ಹೊತ್ತು ಮನೆಯಲ್ಲಿ ರೆಸ್ಟ್ ಮಾಡಿ ನಂತರ ನಾನು ಮನೆಯಲ್ಲಿರುವಂಥ ಕೆಲಸನ ಮುಂದುವರಿಸ್ತೀನಿ. ಸೊ ಇದಿಷ್ಟು ಈ ವಿಡಿಯೋ ಆಗಿದ್ದ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.